नमस्कार कन्नड़ ड्राइव स्पार्क चैनल के स्वागत। कोविड 19 इडी प्रपंचवन्ने तत्तरिसुवंते माडिदे। ಭಾರತದಲ್ಲಿ ಇನ್ನೂ ಹಲವಾರು ನಗರಗಳಲ್ಲಿ ಲಾಕ್ಡೌನ್ ಜಾರಿಯಲ್ಲಿದೆ. ಲಾಕ್ಡೌನ್ ಜಾರಿಯಲ್ಲಿರುವ ಪ್ರದೇಶಗಳ ಜನರು ಮನೆಗಳಿಂದ ಹೊರಬರುತ್ತಿಲ್ಲ. ಸುದೀರ್ಘ ಅವಧಿಗೆ ಜನರು ಮನೆಯಿಂದ ಹೊರಬರದ ಕಾರಣಕ್ಕೆ ಅವರ ಬಳಿ ಇರುವ ಕಾರು ಹಾಗೂ ಬೈಕುಗಳನ್ನು ಪರೀಕ್ಷಿಸಿ ಸರ್ವಿಸ್ ಮಾಡಿಸಿಕೊಳ್ಳುವಂತೆ ಶಿಫಾರಸು ಮಾಡಲಾಗಿದೆ. ಈ ಕಾರಣಕ್ಕೆ ಹಲವಾರು ಆಟೋಮೊಬೈಲ್ ಕಂಪನಿಗಳು ಸರ್ವಿಸ್ ಕ್ಯಾಂಪ್ಗಳನ್ನು ತೆರೆದಿವೆ. ಈಗ ಸ್ಕೋಡಾ ಆಟೋ ಕಂಪನಿಯು ಸಹ ತನ್ನ ಗ್ರಾಹಕರಿಗಾಗಿ ಮಾನ್ಸನ್ ಸರ್ವಿಸ್ ಚೆಕಪ್ ಕ್ಯಾಂಪ್ ಅನ್ನು ಆರಂಭಿಸಿದೆ. ಲಾಕ್ಡೌನ್ ಕಾರಣದಿಂದಾಗಿ ಈ ಕ್ಯಾಂಪ್ಗೆ ಹೆಚ್ಚಿನ ಸಂಖ್ಯೆಯ ಕಾರುಗಳು ಬರುವ ನಿರೀಕ್ಷೆಗಳಿವೆ. ಸ್ಕೋಡಾ ಕಂಪನಿಯ ಈ ಮಾನ್ಸೂನ್ ಕ್ಯಾಂಪ್ ಜುಲೈ 20ರಿಂದ ಆಗಸ್ಟ್ 20ರವರೆಗೆ ನಡೆಯಲಿದೆ. ಗ್ರಾಹಕರು ಹಾಗೂ ವಿತರಕರ ನಡುವೆ ಸಾಮಾಜಿಕ ಅಂತರ ಸೇರಿದಂತೆ ಎಲ್ಲ ರೀತಿಯ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ಎಲ್ಲಾ ಸ್ಕೋಡಾ ಕಾರುಗಳಿಗೆ 40 ಪಾಯಿಂಟ್ಗಳ ಫ್ರೀ ಚೆಕಪ್ ನೀಡಲಾಗುವುದು. ಕೆಲವು ಆಯ್ದ ಭಾಗಗಳಲ್ಲಿ ಗ್ರಾಹಕರು 15% ವರೆಗೆ ಆಫರ್ಗಳನ್ನು ಪಡೆಯಬಹುದು. ಈ 15% ರಿಯಾಯಿತಿಯು ಇತರ ಬಿಡಿ ಭಾಗಗಳಿಗೂ ಅನ್ವಯಿಸುತ್ತದೆ. ಈ ಅವಧಿಯಲ್ಲಿ ರೋಡ್ ಸೈಡ್ ಅಸಿಸ್ಟೆನ್ಸ್ಗಾಗಿ ಕಂಪನಿಯು 20%ನಷ್ಟು ರಿಯಾಯಿತಿಯನ್ನು ನೀಡಲಿದೆ. ಸ್ಕೋಡಾ ಆಟೋ ಕಂಪನಿಯು ಜರ್ಮ್ಕ್ಲಿನ್ ಟೆಕ್ನಾಲಜಿಯ ಮೂಲಕ ಪೂರ್ತಿ ಕಾರನ್ನು ಸ್ಯಾನಿಟೈಸ್ ಮಾಡಲಿದೆ. ಎಸಿ ಯೂನಿಟ್ ಡಿಸ್ಇನ್ಫೆಕ್ಷನ್ ಈ ಮಾನ್ಸೂನ್ ಕ್ಯಾಂಪಿನ ಭಾಗವಾಗಿದೆ. ಸ್ಕೋಡಾ ಇಂಡಿಯಾ ಕಂಪನಿಯು ಇತ್ತೀಚೆಗೆ ರ್ಯಾಪಿಡ್ ರೈಡರ್ ಪ್ಲಸ್ ಎಂಬ ಹೆಸರಿನ ಹೊಸ ಕಾರನ್ನು ಬಿಡುಗಡೆಗೊಳಿಸಿದೆ. ಈ ಕಾರಿನ ಬೆಲೆ ದೆಹಲಿಯ ಎಕ್ಸ್ಪೋರೂಮ್ ದರದಂತೆ 7,99,000 ರೂಪಾಯಿಗಳಾಗಿದೆ. ಹೊಸ ಸ್ಕೋಡಾ ರ್ಯಾಪಿಡ್ ರೈಡರ್ ಪ್ಲಸ್ ಕಾರನ್ನು ಕ್ಯಾಂಡಿ ವೈಟ್, ಕಾರ್ಬನ್ ಸ್ಟೀಲ್, ಬ್ರಿಲಿಯಂಟ್ ಸಿಲ್ವರ್ ಹಾಗೂ ಟ್ರೋಫಿ ಬ್ರೌನ್ ಎಂಬ 4 ಬಣ್ಣಗಳಲ್ಲಿ ಮಾರಾಟ ಮಾಡಲಾಗುತ್ತದೆ. ಆಟೋಮೊಬೈಲ್ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.